ಹಲೋ, ಹಾಯ್ ಎಲ್ಲರಿಗೂ, ದೇವಿ ಚಾನಲ್ಗೆ ಸ್ವಾಗತ. ಇವತ್ತು ನೋಡಿ, ಶುಕ್ರವಾರ ನಾನು ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗಿದ್ದೆ. ಅಂದರೆ ಜಾತ್ರೆ ಇದೆ, ಇದು ವರ್ಷಕ್ಕೊಂದ್ಸಲ ಆಗೋ ಜಾತ್ರೆ, ತುಂಬ ದೊಡ್ಡ ಜಾತ್ರೆ ಅಂತಲೇ ಹೇಳ್ಬೋದು. ನಾನು ಗುಡಿ ಒಳಗಡೆ ಹೋಗಿದ್ದೀನಿ, ಅಂದರೆ ಹೊರಗಡೆಯಿಂದ ನಾವು ಲೈನಿಗೆ ನಿಂತು ಪಾಳಿ ಇರುತ್ತೆ, ಇಲ್ಲಿ ತುಂಬಾ ರಶ್ ಆಗಿರುತ್ತೆ ದೇವಸ್ಥಾನ, ಸಾರಿ ಜಾತ್ರೆ. ಹಾಗಾಗಿ ನಾನು 1 ಅವರು ನಿಂತ್ಕೊಂಡಿದ್ವಿ. ಈ ದೇವಿದೇನು ಅಂದರೆ, ಮರದ ತುಂಡು ಇರುತ್ತಲ್ವ, ಮರದ್ದು ಮರನ ಗಿಡ, ಅಂದರೆ ನಮ್ಮ ಕಡೆ ದೊಡ್ಡದು ಗಿಡ ಇರುತ್ತೆ, ಆ ಗಿಡನ ಕಡಿದ್ಬಿಟ್ಟು ಗೊಂಬೆ ಮಾಡ್ತಾರೆ. ದೇವಿ ಅಂತಲೇ ಗೊಂಬೆ ಮಾಡಿ ಅದಕ್ಕೆ ಅಲಂಕಾರ ಮಾಡಿ ಒಂದು ಮನೇಲಿ ಇಟ್ಟಿರ್ತಾರೆ. ಆ ಜನ ಎಲ್ಲ, ಅಂದರೆ ಗುರುವಾರ ಹೋಗಿ ಜನ ಎಲ್ಲ ಉಡಿ ತುಂಬ್ತಾರೆ. ಮತ್ತು ಆಮೇಲೆ ಇನ್ನೊಂದು ಏನಂದರೆ, ಶುಕ್ರವಾರ ಕೂಡ ಈ ದೇವಸ್ಥಾನಕ್ಕೆ ಉಡಿ ತುಂಬ್ತಾರೆ, ನೈವೇದ್ಯ ಅಂದರೆ ಹೋಳಿಗೆ ಮಾಡಿ ಪ್ರಸಾದ ಕೂಡ ದೇವಿಗೆ ಇದು ಮಾಡ್ತಾರೆ. ನಾವು ಶುಕ್ರವಾರ ಬಂದಿದ್ವಿ, ಶುಕ್ರವಾರನೇ ನಾವು ಉಡಿ ತುಂಬಿ ತೆಂಗಿನಕಾಯಿ ಹೊಡ್ಕೊಂಡು ಹೊಡಿಬೇಕಂತ ಬಂದಿದ್ವಿ. ನೋಡಿ, ಇಲ್ಲಿ ತುಂಬ ಜನ ಇದ್ದಾರೆ. ನಮಗೆ ದರ್ಶನ ಅಷ್ಟು ತುಂಬ ಹೊತ್ತು ನಿಂತ್ಕೊಂಡು ದೇವಿಗೆ ಬೇಡ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ತುಂಬ ಜನ ಇರೋದರಿಂದ ಜಾಸ್ತಿ ನನಗೆ ವೀಡಿಯೋ ಮಾಡೋಕ್ಕೂ ಕೂಡ ಆಗಲಿಲ್ಲ. ಇಲ್ಲಿ ನೋಡಿ, ಇಲ್ಲಿ ಪಾಳಿಗೆಲ್ಲ ನಿಂತ್ಕೊಂಡಿದ್ವಿ. ಇದು ಶನಿವಾರ, ಅಂದರೆ ಶನಿವಾರ ದೇವ್ರನ್ನ ಕಳಿಸ್ಕೊಡ್ತಾರೆ. ಶುಕ್ರವಾರ ಎಲ್ಲ ಉಡಿ ತುಂಬಿ ತೆಂಗಿನಕಾಯಿ ಎಲ್ಲ ಹೊಡೆದು ದೇವ್ರಿಗೆ ಪೂಜೆ ಎಲ್ಲ ಮಾಡ್ತಾರೆ. ನೋಡಿ, ದೇವ್ರ ಮುಖ ಕೂಡ ನಮಗೆ ಸರಿಯಾಗಿ ಕಾಣಿಸ್ತಾ ಇಲ್ಲ, ಅಷ್ಟೊಂದು ತುಂಬ ಗದ್ದಲ ಇರುತ್ತೆ. ನಾವು ಸ್ವಲ್ಪ ಹಿಂದ್ಗಡೆ ಬಂದ್ವಿ, ದೇವಸ್ಥಾನ ಹಿಂದ್ಗಡೆ ಬಂದ್ವಿ, ಅಲ್ಲೆಲ್ಲ ತೆಂಗಿನಕಾಯಿ ಹೊಡಿತಾರೆ. ಇದೊಂದು ಸಣ್ಣ ನಾಗರ ದೇವರು, ಸುಮ್ಮನೆ ಹೊರಗಡೆ ಪೂಜೆ ಮಾಡ್ಕೊಂಡು ಹೋಗಿದ್ವಿ ಅಷ್ಟೇ. ನೋಡಿ, ನಾನು ನನ್ನ ಮಗ ಹಾಗೆ ಹೋಗ್ತಾ ನಡ್ಕೋತ ಬರ್ತಾ ಇದ್ದೀವಿ. ತುಂಬ ಜನ ಇರೋದರಿಂದ ನಮಗೆ ವೀಡಿಯೋ ಸರಿಯಾಗಿ ಆಗಲಿಲ್ಲ ಮಾಡೋದಕ್ಕೆ. ನಾನು ಹೊರಗಡೆ ಬರ್ತಾ ಇದ್ದೀನಿ ಇವಾಗ. ಇದು ನೋಡಿ, ನಾನು ಗುರುವಾರ ದಿನ ಹೇಳಿದ್ನಲ್ವ, ಗುರುವಾರ ಹಿಂದಿನ ದಿನ ಈ ಥರ ದೇವಿನ ಒಂದು ಮನೆಯಿಂದ, ಅಂದರೆ ಬಡಿಗೇರ್ ಮನೆ ಅಂತ ಹೇಳ್ತಾರೆ, ಆ ಮನೆಯಿಂದ ದೇವಸ್ಥಾನಕ್ಕೆ, ಅಂದರೆ ಇವಾಗ ತೋರಿಸ್ತಿದ್ನಲ್ವ, ಆ ದೇವಸ್ಥಾನಕ್ಕೆ ತೊಗೊಂಡೋಗಿ ಅಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಇವಾಗ ನೋಡಿ, ಹೋಗುವಾಗ ದೇವಿ ಹೋಗುವಾಗ ತೆಂಗಿನಕಾಯಿ ಹೊಡ್ಕೊಂಡು ಆ ಥರ ಕರ್ಕೊಂಡು ಹೋಗ್ತಾರೆ ದೇವಿನ. ಆ ದೇವಸ್ಥಾನದಿಂದ